ಎಲ್ರಿಗೂ ಮೀಡಿಯಾ ಹೌಸ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಆಚಾರ್ಯ ಚಾಣಕ್ಯರವರ ಬಗ್ಗೆ ಮತ್ತು ಅವರ ನೀತಿಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಈ ವಿಡಿಯೋ ನೋಡ್ತಾ ಇರೋರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಚಾಣಕ್ಯ ಎನ್ನುವ ಹೆಸರೇ ಬುದ್ಧಿವಂತಿಕೆ ಎನ್ನುವುದು ಸಂಕೇತಿಸುತ್ತದೆ. ಚಾಣಕ್ಯ ಎನ್ನುವ ಆ ವ್ಯಕ್ತಿಯ ನೀತಿಗಳು ಹಾಗೂ ತತ್ವವು ಜೀವನದ ಕಟು ಸತ್ಯವನ್ನು ತೆರೆದಿಡುತ್ತವೆ. ಚಾಣಕ್ಯ ಬರೆದ ಉಲ್ಲೇಖ ಹಾಗೂ ಸಂಕಲನಗಳು ಜನರಿಗೆ ಸ್ಫೂರ್ತಿಯನ್ನು ನೀಡುತ್ತದೆ, ಜೊತೆಗೆ ಜೀವನದ ಅರ್ಥವನ್ನು ತಿಳಿಸುವುದರ ಮೂಲಕ ವರ್ತನೆಯು ಹೇಗಿರಬೇಕು ಎನ್ನುವುದು ಹೇಳಿಕೊಡುತ್ತವೆ. ಕೆಲವೊಮ್ಮೆ ಜೀವನದಲ್ಲಿ ಬೇಸತ್ತಿರುವಾಗ ಅಥವಾ ಮನಸ್ಸು ಚಂಚಲತೆಯನ್ನು ಅನುಸರಿಸುತ್ತಿದ್ರೆ ಚಾಣಕ್ಯನ ಆದರ್ಶ ಚಿಂತನೆಗಳನ್ನು ಒಮ್ಮೆ ನೆನೆದರೆ ಅಥವಾ ಓದಿದರೆ ಸಾಕು, ಮನಸ್ಸಿಗೆ ಒಂಥರ ಬಗೆಯ ಸಾಂತ್ವನ ಸಿಗುತ್ತೆ. ನಿರಳತೆಯ ಚಿತ್ತವು ನಮ್ಮನ್ನು ಪುನಃ ಚೈತನ್ಯಶೀಲರನ್ನಾಗಿ ಮಾಡುತ್ತವೆ. ಶಿಕ್ಷಣ, ಕುಟುಂಬ, ಪ್ರೇಮ, ಜೀವನ, ವೃತ್ತಿ, ಸ್ನೇಹ, ಸಂಬಂಧ ಸೇರಿದಂತೆ ಎಲ್ಲ ಚಿಂತನೆಗಳಲ್ಲೂ ಪ್ರಾವೀಣ್ಯರು ಪ್ರಚಂಡ ಬುದ್ಧಿವಂತರು ಆಗಿದ್ದು ಜೀವನಕ್ಕೆ ಬೆಳಕಿನ ಮಾರ್ಗದರ್ಶನವನ್ನು ನೀಡುತ್ತಿದ್ದರು. ಕೆಲವೊಂದು ವಿಷಯದಲ್ಲಿ ನಾವು ಮೋಹ ಹಾಗೂ ಆಸೆಗಳಿಗೆ ಒಳಗಾಗ್ತೇವೆ. ಆ ಮೋಹ ಮತ್ತು ಆಸೆಯು ಜೀವನದ ಹಾದಿಯನ್ನೇ ತಪ್ಪಿಸಿಬಿಡುತ್ತವೆ ಎಂದು ಸಲಹೆ ನೀಡುವವರು ಚಾಣಕ್ಯ. ಚಾಣಕ್ಯ ನೀತಿಯ ಪ್ರಕಾರ ಜೀವನದಲ್ಲಿ ಸಾಕಷ್ಟು ಬಾರಿ ತಪ್ಪು ದಾರಿಯನ್ನು ನಾವು ತುಳಿದಿರ್ತೇವೆ. ಆ ದಾರಿಯಿಂದ ಹೊರಬರುವುದು ಅಥವಾ ದಾರಿಗೆ ಹೋಗುವ ಮೊದಲೇ ಹೇಗೆ ಎಚ್ಚೆತ್ತುಕೊಳ್ಳಬೇಕು ಅನ್ನೋದನ್ನ ಸುಂದರವಾಗಿ ಹಾಗೂ ಸರಳ ರೀತಿಯಲ್ಲಿ ಹೇಳಿದ್ದಾರೆ, ಕೇಳಿ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡ್ತಾರೆ, ಸಾಧಿಸಿದ ಮೇಲೆ ನಿಮ್ಮನ್ನ ವಿಶೇಷವಾಗಿ ನೋಡ್ತಾರೆ. ಆದ್ರಿಂದ ನೀವು ಏನ್ ಅನ್ಕೊಂಡಿದ್ದೀರೋ ಅದನ್ನ ಅರ್ಧದಲ್ಲಿ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಸದಾ ಉದ್ಯೋಗ ಶಾಲೆಯಾಗಿರುವವರಿಗೆ ಬಡತನ ಬರೋದಿಲ್ಲ, ಸದಾ ಪರಮಾತ್ಮನ ಧ್ಯಾನ ಮಾಡುವವನಿಗೆ ಪಾಪ ಬರೋದಿಲ್ಲ, ಮೌನವಾಗಿದ್ದವನಿಗೆ ಕಲಹ ಬರೋದಿಲ್ಲ, ಹಾಗೆ ಸದಾ ಜಾಗರೂಕತೆಯಿಂದ ಇರುವವನಿಗೆ ಭಯ ಎಂಬುದೇ ಇರೋದಿಲ್ಲ. ಓರ್ವ ವ್ಯಕ್ತಿ ತನ್ನ ಕರ್ಮಗಳಿಂದಲೇ ದೊಡ್ಡ ವ್ಯಕ್ತಿ ಆಗ್ತಾನೆ ವಿನಃ ಹುಟ್ಟಿನಿಂದಲ್ಲ. ಭೀತಿ ಹತ್ತಿರವಾಗಿ ಸುಳಿಯುತ್ತಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ಕೂಡಲೇ ಅದರ ಮೇಲೆ ಆಕ್ರಮಣ ಮಾಡಿ ಅದನ್ನು ನಾಶ ಮಾಡಿ. ಆತ್ಮವಿಶ್ವಾಸ ಹೊಂದಿದ್ರೆ ಎಂಥ ಪರಿಸ್ಥಿತಿಯಲ್ಲೂ ತಲೆ ಎತ್ತಿ ನಿಲ್ಲಬಹುದು. ಯಾವ ಮನುಷ್ಯ ತನ್ನ ಗೂಟಿನ ವಿಷಯಗಳನ್ನು ಎಲ್ಲರೆದುರು ಹೇಳ್ತಾನೋ ಅವನು ಇರುವೆ ಗೂಡಿನಲ್ಲಿ ಸಿಕ್ಕ ಹಾವಂತೆ ಸಾಯ್ತಾನೆ. ಚಾಣಕ್ಯನ ಪ್ರಕಾರ ಯಶಸ್ಸು, ಕೀರ್ತಿ ಮತ್ತು ಗೌರವ ಬೆಣ್ಣೆ ಮೇಲೆ ನಡೆಯೋ ಹಾಗೆ, ಯಾರಿಗೆ ನಡೆಯೋ ತಂತ್ರ ಗೊತ್ತಿರುತ್ತೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ದುಷ್ಟನಿಗೆ ಅವಮಾನದ ಭಯವಿರಲ್ಲ, ಬುದ್ಧಿವಂತನಿಗೆ ಜೀವನದ ಭಯ ಇರಲ್ಲ, ಇಂದ್ರಿಯಗಳನ್ನು ನಿಗ್ರಹಿಸುವವನಿಗೆ ಯಾವುದೇ ರೀತಿಯ ವಿಷಗಳ ಭಯ ಇರಲ್ಲ. ಒಂದು ದೋಷವು ಅನೇಕ ಗುಣಗಳನ್ನು ನುಂಗಾಕ್ಬಿಡುತ್ತೆ. ನೀವು ಹುಟ್ಟುವಾಗ ಏನೂ ಇರಲ್ಲ, ಆದರೆ ಸಾಯುವಾಗ ನಿಮ್ಮ ಹೆಸರಿನೊಂದಿಗೆ ಸಾಯ್ತೀರಿ. ನಿಮ್ಮ ಹೆಸರು ಬರೀ ಅಕ್ಷರಗಳಿಂದ ಕೂಡಿದರೆ ಸಾಲದು, ಅದರಲ್ಲಿ ಒಂದು ಇತಿಹಾಸ ಇರಬೇಕು. ವಿಶ್ವ ಕುರುಡಾಗಿ ಗೌರವಿಸೋದು ದುಡ್ಡನ್ನು ಮತ್ತು ಶ್ರೀಮಂತ ಜನರನ್ನು. ಅಳತೆ ಮೀರಿ ಮಾಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲಿನ ನಂಬಿಕೆ, ಅಪಾರವಾದ ಪ್ರೀತಿ, ಇದು ಯಾವತ್ತಿಗೂ ಒಳ್ಳೆಯದಲ್ಲ. ಎಲ್ಲಿ ಹಣವಿರುತ್ತೋ ಅಲ್ಲಿ ಮಿತ್ರ, ಎಲ್ಲಿ ಹಣವಿರುತ್ತೋ ಅಲ್ಲಿ ಬಂಧವರು, ಎಲ್ಲಿ ಹಣವಿರುತ್ತೋ ಅಲ್ಲಿ ಯಶಸ್ಸು. ಹಣವಿದ್ದವನು ಎಲ್ಲವನ್ನೂ ಆಕರ್ಷಣೆ ಮಾಡ್ತಾನೆ, ಹಣವಿದ್ದವನು ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸ್ತಾನೆ. ಹಣವಿಲ್ಲದ ಮನುಷ್ಯನನ್ನು ವೇಷ ಕೂಡ ತೊರೀತಾಳೆ, ಸೋತ ರಾಜನನ್ನ ಪ್ರಜೆಗಳು ತೊರೀತಾರೆ, ಹಣ್ಣು ಬಿಡದ ಮರವನ್ನು ಪಕ್ಷಿಗಳು ತೊರೀತವೆ. ಪ್ರಪಂಚದಲ್ಲಿ ಎಲ್ಲರೂ ತನ್ನ ಲಾಭವನ್ನೇ ನೋಡ್ತಾರೆ. ಎಲ್ಲಿವರೆಗೆ ನಮ್ಮಲ್ಲಿ ಜನರಿಗೆ ಬೇಕಾದ್ದು ಇದೆಯೋ ಅಲ್ಲಿವರೆಗೆ ಮಾತ್ರ ನಮಗೆ ಬೆಲೆ. ಅತಿ ಪ್ರಾಮಾಣಿಕವಾಗಿ ಎಂದಿಗೂ ಇರಬೇಡಿ, ಏಕೆಂದರೆ ನೇರವಾಗಿರುವ ಮರಗಳೇ ಮೊದಲು ನೆಲಕ್ಕುರುಳುತ್ತೆ, ನಂತರ ಡೊಂಕು ಮರದ ಸರದಿ. ಶ್ರಮಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವವರಿಗೆ ಕೊನೆಗೂ ಅಂತ್ಯದ ಸಂತೋಷದಿಂದ ಇರ್ತಾರೆ. ತುಂಬ ನಿಯತ್ತಾಗಿದ್ರೆ ಒಳ್ಳೆಯದಲ್ಲ, ನಿಯತ್ತಾಗಿರೋ ಮನುಷ್ಯನನ್ನು ಆಟ ಆಡಿಸುತ್ತೆ ಈ ಪ್ರಪಂಚ. ಶತ್ರುವನ್ನು ಅವನ ಮರ್ಮದಿಂದನೇ ಹೊಡಿಬೇಕು. ಯಾರ ಬಗ್ಗೆ ನಿನಗೆ ದ್ವೇಷವಿದೆಯೋ ಅವನ ಬಳಿ ಮಧುರವಾಗಿ ಮತ್ತು ಹಿತವಾಗಿ ಮಾತನಾಡು. ಸ್ನೇಹಿತರ ಹತ್ತಿರ ಇಟ್ಕೊಳ್ಳಿ, ಆದರೆ ಶತ್ರುಗಳನ್ನು ಇನ್ನ ಹತ್ತಿರದಿಂದ ಗಮನಿಸಿ. ನೇರವಾಗಿ ಮಾತನಾಡೋರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ, ಸ್ವಾರ್ಥಕ್ಕಾಗಿ ಚಂದದ ಮಾತುಗಳನ್ನು ಆಡೋರು ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವ್ರಿಗೆ ನೋವು ಜಾಸ್ತಿ. ತನಗೆ ಹಾನಿ ಹಾಕುವ ಸಂದರ್ಭದಲ್ಲಿ ಸಂಧಿಯನ್ನು ಮಾಡ್ಕೋಬೇಕು. ಶತ್ರುವನ್ನು ಸಭೆಯಲ್ಲಿ ಎಂದಿಗೂ ನಿಂದನೆ ಮಾಡಬಾರ್ದು. ಒಂದೆಡೆ ಸಂಧಾನ ನಡೀತಾ ಇರುತ್ತೆ, ಆದರೆ ಶತ್ರುಗಳ ಪ್ರಯತ್ನವನ್ನು ಯಾವಾಗಲೂ ನಿರೀಕ್ಷಿಸ್ತಾ ಇರಬೇಕು. ಶತ್ರುವಿನ ದುಃಖವು ಕೇಳುವುದಕ್ಕೆ ಬಹಳ ಇಂಪಾಗಿರುತ್ತೆ. ಅಡುಗೆ ಮಾಡುವಾಗ ನಾವು ಬೆಂಕಿ ಮುಂದೆ ಇರ್ತೀವೋ ಹೊರತು ಬೆಂಕಿ ಮೇಲಲ್ಲ. ದುರ್ಜನ ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪದ ಆಯ್ಕೆ ಮಾಡ್ಕೋಬೇಕು, ಯಾಕಂದರೆ ಸರ್ಪವು ತನ್ನ ರಕ್ಷಣೆಗೆ ಮಾತ್ರ ಕಚ್ಚುತ್ತೆ, ಆದರೆ ದುರ್ಜನರು ಯಾವಾಗಲೂ ವಿಷ ಕಾತಿರ್ತಾರೆ. ಹಾವಿಗೆ ಹಾಲು ಕುಡಿಸುವುದು ವಿಷವನ್ನು ಬೆಳೆಸುವುದೇ ಹೊರತು ಅದು ಅಮೃತವಾಗಲಾರದು.
ವಿಷಯಕ್ತ ಹಾವು ಕೂಡ ಮೊದಲು ತನ್ನಲ್ಲಿ ವಿಷವಿದೆ ಎಂಬುದನ್ನು ಬಹಿರಂಗಪಡಿಸೋದಿಲ್ಲ. ಆದರೆ ತಾನು ಅಪಾಯದಲ್ಲಿರುವ ಮುನ್ಸೂಚನೆ ತಿಳಿದ ಕೂಡಲೇ ಎಗರುವುದು ಮಾತ್ರ ಗ್ಯಾರಂಟಿ. ಹಾಗೆ ಮನುಷ್ಯನು ತನ್ನ ಶಕ್ತಿಯನ್ನು ಬೇಕಾದಾಗ ಮಾತ್ರ ಉಪಯೋಗಿಸಬೇಕು. ಸತ್ಯವಿದ್ದರೂ ನಂಬಲಾರದುದನ್ನ ಹೇಳಲೇಬಾರದು. ಸರಳ ಸ್ವಭಾವ ಮನುಷ್ಯನ ದುರ್ಬಲನಾಗಿ ಮಾಡುತ್ತೆ. ಧರ್ಮಾರ್ಥಗಳ ವಿರುದ್ಧ ವರ್ತಿಸುವವನು ಅನರ್ಥವನ್ನು ಹೊಂತಾನೆ. ಅವಿವೇಕಿ ಜನರಿಗೆ ಸಹಾಯ ಮಾಡಬೇಡಿ. ನೀವು ಅವರನ್ನು ಸರಿಪಡಿಸಲು ಸಹಾಯ ಮಾಡುತ್ತವೆ ಅಂದ್ಕೊಂಡ್ರೆ ಅದು ನಿಮ್ಮ ದೊಡ್ಡ ಮೂರ್ಖತನ. ಬೇರೆಯವರ ತಪ್ಪುಗಳನ್ನು ಕಲಿಯಿರಿ. ಎಲ್ಲ ತಪ್ಪುಗಳನ್ನು ಮಾಡುವಷ್ಟು ಆಯಸ್ಸು ನಿಮಗಿಲ್ಲ. ಬುದ್ಧಿವಂತನಿಗೆ ಜೀವನದ ಭಯ ಇರಲ್ಲ. ಇವತ್ತಿನ ಸೋಲೆ ನಾಳೆಯ ಗೆಲುವಾಗಿರುತ್ತೆ. ದುರ್ಬಲ ವ್ಯಕ್ತಿಯನ್ನು ಗಮನಿಸಿ ನಿರ್ಲಕ್ಷಿಸಬೇಡಿ. ಯಾಕಂದರೆ ಅವರಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಸೇಡಿನ ಮನೋಭಾವ ಹೊಂದಿರುತ್ತೆ ಮತ್ತು ಅದಕ್ಕಾಗಿಯೇ ಅವರು ಅವಣಿಸ್ತಾರೆ. ನಿಮ್ಮ ರಹಸ್ಯವನ್ನು ಯಾರಿಗೂ ಹೇಳಬೇಡಿ. ಅವೇ ನಿಮಗೆ ಮುಂದೆ ಮುಳುವಾಗ್ತವೆ. ದೇವರು ವಿಗ್ರಹದೊಳಗಿಲ್ಲ, ನಿಮ್ಮ ಭಾವನೆಗಳೇ ದೇವರುಗಳು, ನಿಮ್ಮ ಆತ್ಮವೇ ದೇವಸ್ಥಾನ. ವಿಶ್ವದ ಅತ್ಯಂತ ದೊಡ್ಡ ಶಕ್ತಿ ಅಂದರೆ ಒಂದು ಯುವಶಕ್ತಿ, ಮತ್ತೊಂದು ಯುವತಿಯ ಸೌಂದರ್ಯ. ಕೈ ಉಗುರು ಹಾಗೂ ಕೊಂಬು ಹರಿತವಾಗಿರುವ ಪ್ರಾಣಿಗಳನ್ನು ನಂಬಿದವರು ಕಷ್ಟ ಎದುರಿಸಬೇಕಾಗ್ತದೆ. ಸಾವಿರ ಹಸುಗಳ ನಡುವೆಯೂ ಕರು ತನ್ನ ತಾಯಿಯನ್ನು ಅನುಸರಿಸಿ ಹೋಗುವಂತೆ ಮನುಷ್ಯನ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು ಅವನನ್ನು ಹಿಂಬಾಲಿಸುತ್ತವೆ. ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನೇ ಹೋರಾಟ ಮಾಡ್ತಾನೋ ಆತನನ್ನು ಸೋರಿಸಲು ಯಾರಿಂದನೂ ಸಾಧ್ಯವಿಲ್ಲ. ಅಲ್ಪಕಾಲದ ಸುಖದಲ್ಲಿ ಮೈಮರೆಯಬಾರದು. ತಕ್ಷಣದ ಸುಖಕ್ಕಾಗಿ ದೀರ್ಘಕಾಲದ ಆನಂದವನ್ನು ಬಿಟ್ಟುಕೊಡುವವನನ್ನು ಕಡುಮೂರ್ಖ ಎಂದು ಕರೆಯುತ್ತಾರೆ. ಮರ್ಯಾದೆ ಮೀರಿದವನನ್ನು ಯಾವತ್ತೂ ನಂಬಬಾರದು. ಮೂಢರು ಕೊಟ್ಟೆ ತೀರಬೇಕಾದದನ್ನು ಅತಿ ಕಷ್ಟದಿಂದ ಕೊಡ್ತಾರೆ. ತನ್ನಲ್ಲಿ ದೋಷಗಳಿರುವವನು ಇತರರ ಮೇಲೆ ಸಂಶಯ ಪಡ್ತಾನೆ. ವ್ಯಕ್ತಿ ತನ್ನ ಸುತ್ತಮುತ್ತಲಿರುವ ಜನರು ಹಾಗೂ ಪರಿಸರದ ಮೇಲೆ ನಂಬಿಕೆ ಇಟ್ಟು ಜೀವನ ನಡೆಸ್ತಾ ಇದ್ದಾನೆ. ಯಾವುದಾದ್ರೂ ಕೆಲಸ ಶುರು ಮಾಡಿದ ಮೇಲೆ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡದೆ ಕೆಲಸ ಮಾಡಿ. ನಿಯತ್ತಾಗಿ ದುಡಿಯೋರಿಗೆ ಫಲ ಇದ್ದೇ ಇರುತ್ತೆ. ಈ ಜಗತ್ತಲ್ಲಿ ಹುಟ್ಟಿದ ಪ್ರತಿ ವ್ಯಕ್ತಿ ತನ್ನ ಬದುಕನ್ನು ನಡೆಸುವಷ್ಟು ಶಕ್ತನಾಗಿರ್ತಾನೆ. ಆದರೆ ಬೇರೆಯವರಿಂದ ಹಣ ಪಡೆಯುವುದು ಅಥವಾ ಭಿಕ್ಷೆ ಬೇಡುವುದು ಜೀವನದ ಅತ್ಯಂತ ದುಃಖಕರ ಘಟನೆಗಳಲ್ಲಿ ಒಂದು. ಯಶಸ್ವಿ ವ್ಯಕ್ತಿ ಯಾವುದೇ ಕಳೆದು ಹೋದ ಕ್ಷಣ ತೀರ್ಮಾನಗಳನ್ನು ನೆನೆದು ಕಾಲಹರಣೆ ಮಾಡಿ ವ್ಯರ್ಥ ಮಾಡುವುದಿಲ್ಲ. ನೀವು ಹಿಂದೆ ಮಾಡಿದ ತಪ್ಪನ್ನು ಜೀವನದಲ್ಲಿ ಅಧ್ಯಯನ ಎಂದು ಭಾವಿಸ್ಕೋಬೇಕು. ಹಸಿದ ಸಿಂಹ ಯಾವತ್ತೂ ಹುಲ್ಲು ತಿನ್ನಲ್ಲ. ಕೆಲಸ ಚಿಕ್ಕದಾಗಲಿ ದೊಡ್ಡದಾಗಲಿ ಆರಂಭದಿಂದಲೇ ಶ್ರದ್ಧೆಯಿಂದಲೂ ಸಂಪೂರ್ಣ ಶ್ರಮ ವಹಿಸಿ ಮಾಡಬೇಕು. ಮನಸ್ಸಿನಲ್ಲಿ ಚಿಂತಿಸಿದ ಕೆಲಸದ ಬಗ್ಗೆ ಯಾರೊಂದಿಗೂ ಮಾತನಾಡಬಾರದು. ರಹಸ್ಯ ಮಂತ್ರಗಳನ್ನು ರಕ್ಷಿಸುವಂತೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಶಕ್ತಿವಂತನಿಗೆ ಯಾವುದು ಭಾರ, ಪ್ರಯಾಣಿಕನಿಗೆ ಯಾವುದು ದೂರ, ವಿದ್ಯಾವಂತನಿಗೆ ಯಾವುದು ವಿದೇಶ, ಒಳ್ಳೆಯ ಮಾತನಾಡುವವನಿಗೆ ಯಾರು ಅಪರಿಚಿತರು. ಒಂದು ಕೆಲಸ ಹಿಡಿದ ಮೇಲೆ ಬೆನ್ನು ಹತ್ತಿ ಅದನ್ನು ಮುಗಿಸಿಬಿಡಬೇಕು. ಹೂವಿನ ಸುಗಂಧ ಗಾಳಿ ಬೀಸಿದ ಕಡೆ ಮಾತ್ರ ಪರಿಸರಿಸಿದರೆ ಉತ್ತಮ ಕಾರ್ಯವು ಎಲ್ಲ ಕಡೆ ಪರಿಸರಿಸುತ್ತೆ. ಕೆಲಸ ಮಾಡುತ್ತಲೇ ಬಡತನ ಇರುವುದಿಲ್ಲ, ಮೌನಗಳಿಗೆ ಜಗಳ ಉಂಟಾಗೋದಿಲ್ಲ. ಪ್ರತಿ ಸ್ನೇಹದ ಹಿಂದೆ ಒಂದು ಸ್ವಾರ್ಥ ಇದ್ದೇ ಇರುತ್ತೆ. ಸ್ವಾರ್ಥರಹಿತ ಸ್ನೇಹವೇ ಇಲ್ಲ, ಇದೊಂದು ಕಟು ಸತ್ಯ. ಒಬ್ಬ ಮನುಷ್ಯ ಸಂಪ್ರದಾಯ ಮತ್ತು ನಡತೆ ಅವನ ಕುಲವನ್ನು ಹೇಳುತ್ತೆ. ಅವನ ಮಾತು ಅವನು ಯಾವ ದೇಶದವನೆಂದು ಹೇಳುತ್ತೆ. ಬೇರೊಬ್ಬರನ್ನು ಕಂಡಾಗ ತೋರಿಸುವ ಉತ್ಸಾಹ ಮತ್ತು ಸಡಗರ ಅವನ ಮೇಲಿರುವ ಸ್ನೇಹವನ್ನು ತೋರಿಸುತ್ತೆ. ಒಂದು ಹಾಲಿನ ಜೊತೆ ಸೇರಿದ್ರೆ ನೀರು ಕೂಡ ಹಾಲಾಗುತ್ತೆ. ಅದೇ ರೀತಿ ಗುಣವಂತನ ಆಶ್ರಯ ಪಡೆದ್ರೆ ಗುಣಹೀನನು ಕೂಡ ಗುಣವಂತನಾಗ್ತಾನೆ. ಸೌಂದರ್ಯ ಮತ್ತು ಯೌವನವನ್ನು ಸೋಲಿಸುವ ಸಾಕತ್ತಿರುವುದು ಒಂದೇ ಒಂದಕ್ಕೆ, ಅದು ಜ್ಞಾನಕ್ಕೆ. ಪುಸ್ತಕದಲ್ಲಿರುವ ವಿದ್ಯೆ, ಬೇರೆಯವರ ಕೈಯಲ್ಲಿ ಕೊಟ್ಟಿರುವ ಹಣ, ಇದು ಎರಡು ಸಮಯಕ್ಕೆ ಬೇಕಾದಾಗ ಉಪಯೋಗಕ್ಕೆ ಬರೋದಿಲ್ಲ. ಕಾಮಕ್ಕಿಂತ ದೊಡ್ಡ ರೋಗ ಮತ್ತೊಂದಿಲ್ಲ. ಮೋಹಕ್ಕಿಂತ ವೈರಿಗಳಿಲ್ಲ. ಕೋಪಕ್ಕೆ ಸಮನಾದ ಬೆಂಕಿ ಇಲ್ಲ. ಜ್ಞಾನಕ್ಕೆ ಸಮನಾದ ಪರಮಸುಖ ಮತ್ತೊಂದು ಯಾವುದೂ ಇಲ್ಲ. ಒಂದು ದೇಶದ ಬುದ್ಧಿಜೀವಿಗಳು ಮತ್ತು ಅಪರಾಧಿಗಳು ತಳಮಳಗೊಂಡಿದ್ದಾರಂದ್ರೆ ಆ ದೇಶದ ಆಡಳಿತ ನಡೆಸುವ ಆತ ಸರಿದಾರಲಿದ್ದಾನೆ ಅಂತರ್ಥ. ಸಹನೆ ಇಲ್ಲದೆ ಇರೋ ನಾಯಕ ಹೆಂಡತಿ ಮಕ್ಕಳಿಂದನೂ ಕೂಡ ತ್ಯಜಿಸಲ್ಪಡ್ತಾನೆ. ಕೆಟ್ಟ ಹೆಂಡತಿ, ಮೋಸಗಾರ ಮಿತ್ರ, ವಿಧೇನಿಲ್ಲದ ಸೇವಕ ಮತ್ತು ಹಾವುಗಳಲ್ಲಿರುವ ಮನೆ, ಇಲ್ಲಿರುವ ವಾಸ, ಇವೆಲ್ಲವೂ ಮನುಷ್ಯನ ಜೀವಂತ ಸಮಾಧಿಯನ್ನಾಗಿಸುತ್ತದೆ. ಕುಟುಂಬದ ಇತರ ಮಹಿಳೆಯರ ಬಗ್ಗೆ ಪುರುಷರು ಎಂದಿಗೂ ಮಾತನಾಡಬಾರ್ದು ಹಾಗೂ ಜಗಳವಾಡಬಾರ್ದು. ಹುಡುಗಿ ಸುಂದರವಾಗಿದ್ದರೂ ಒಳ್ಳೆಯ ಕುಟುಂಬಕ್ಕೆ ಸೇರದೇ ಇದ್ದರೆ ಪುರುಷ ಆಕೆಯನ್ನು ಎಂದಿಗೂ ಮದುವೆ ಆಗಬಾರ್ದು. ಒಳ್ಳೆಯ ಹೆಂಡತಿ ಪ್ರಾಮಾಣಿಕ ಮತ್ತು ಬುದ್ಧಿವಂತರಾಗಿರ್ತಾಳೆ. ಆಕೆ ತನ್ನ ಗಂಡನನ್ನು ಪ್ರೀತಿಸಬೇಕು ಮತ್ತು ಪ್ರತಿಯ ಕುಟುಂಬದ ಶಾಂತಿ ಮತ್ತು ಸಮರಸಕ್ಕೆ ತಾನು ಪ್ರಯತ್ನಿಸಬೇಕು. ಪುರುಷನು ಮೂರು ವಿಷಯಗಳಲ್ಲಿ ಸದಾ ಅತೃಪ್ತನಾಗಿರಬೇಕು. ಹೆಂಡತಿ, ಊಟ ಮತ್ತು ಹಣ, ಮೂರು ವಿಷಯಗಳಲ್ಲಿ ಸದಾ ಅತೃಪ್ತನಾಗಿರಬೇಕು. ಅದು ವಿದ್ಯೆ, ತಪಸ್ಸು ಮತ್ತು ದಾನ. ಸುಂದರವಲ್ಲದ ಅಂದರೆ ಕುಟುಂಬದ ಮೌಲ್ಯಗಳನ್ನು ಹೊಂದಿರುವ ಹುಡುಗಿಯನ್ನು ಮದುವೆ ಆಗೋದು ತುಂಬ ಒಳ್ಳೆಯದು. ಒಬ್ಬ ಕೆಲಸಗಾರನನ್ನು ಅವನು ರಜೆಯಲ್ಲಿದ್ದಾಗ ಮಾತ್ರ ಪರೀಕ್ಷಿಸಬೇಕು. ಸಂಬಂಧಿಕರನ್ನು ಮತ್ತು ಸ್ನೇಹಿತರನ್ನು ಕಷ್ಟ ಬಂದಾಗ ಪರೀಕ್ಷಿಸಬೇಕು. ಆದರೆ ಬಡತೆಯನ್ನು ಮನೆಯಲ್ಲಿ ಬಡತನ ಬಂದಾಗ ಪರೀಕ್ಷೆ ಮಾಡಬೇಕು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸಮನಾಗಿರ್ತಾನೆ ಅಥವಾ ಅದಕ್ಕಿಂತಲೂ ಕಡಿಮೆ ಸ್ಥಾನಮಾನ ಇರ್ತಾನೆ, ಅಂಥವ್ರ ಜೊತೆ, ಅಂಥ ಕುಟುಂಬದ ಜೊತೆ ಸಂಬಂಧ ಬೆಳೆಸ್ಕೋಬೇಕು.
ಯಾವುದೇ ಪುರುಷ ತನ್ನ ಆಶ್ರಮದಲ್ಲಿರುವ ಮಹಿಳೆಯ ಮೇಲೆ ಕೆಟ್ಟವಾಗಿ ವರ್ತಿಸಬಾರದು ಅಥವಾ ಅದರ ಲಾಭ ಪಡೆಯಬಾರದು. ಒಂದು ವೇಳೆ ಆ ರೀತಿ ಮಾಡಿದ್ರೆ ಸಮಾಜದಲ್ಲಿರುವ ಗೌರವ ಮತ್ತು ಸ್ಥಾನಮಾನವನ್ನು ಕಳೆದುಕೊಳ್ಳೋಕೆ ಸಿದ್ಧನಾಗಿರಬೇಕು. ಅತಿಯಾದ ರೂಪ ಸೀತೆಗೆ ಮುಳುವಾಯಿತು. ಅತಿಯಾದ ಗರ್ವ ರಾವಣನಿಗೆ ಕೆಡುಕು ಮಾಡಿತು. ಅತಿಯಾದ ದಾನ ಬಲಿಯನ್ನು ನಾಶ ಮಾಡಿತು. ಆದ್ದರಿಂದ ಯಾವುದು ಅತಿಯಾಗಬಾರದು. ನಿಮಗೆ ಶ್ರೀಮಂತರಾಗುವ ಎಲ್ಲ ಸಾಮರ್ಥ್ಯ ಇರಬಹುದು, ಆದರೆ ವಾಸ್ತವದಲ್ಲಿ ಗುರು ಮತ್ತು ಮಾರ್ಗದರ್ಶಕ ಇಲ್ಲದಿದ್ದರೆ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಚಂಚಲ ಸ್ವಭಾವದ ಆ ಸ್ತ್ರೀಯನ್ನು ನಂಬಬಾರದು. ಜನರು ತೊಂದರೆಯಲ್ಲಿರುವ ಹೆಣ್ಣನ್ನು ನೋಡಿದಾಗ ಸಾಮಾನ್ಯವಾಗಿ ಭಾವನಾತ್ಮಕವಾಗಿ ಬಂಧಿಸ್ತಾರೆ, ಆದರೆ ಆ ಮಹಿಳೆಯ ಪೂರ್ಣ ವಿವರ ಗೊತ್ತಿಲ್ಲದೆ ಯಾವುದೇ ಸಹಾಯ ಮಾಡಬಾರದು. ಮಕ್ಕಳನ್ನು 5 ವರ್ಷದವರೆಗೆ ಮುದ್ದಿಸಬೇಕು, ಮುಂದಿನ 10 ವರ್ಷದವರೆಗೆ ದಂಡಿಸಬೇಕು, 16ರ ನಂತರ ವಯಸ್ಸಿಗೆ ಬಂದ ನಂತರ ಮಿತ್ರರಂತೆ ಕಾಣಬೇಕು. ಪಕ್ಷಿ ಯಾವತ್ತೂ ತನ್ನ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ಗೂಡನ್ನು ಕಟ್ಟೋದಿಲ್ಲ, ಅದು ಕೇವಲ ತನ್ನ ಮಕ್ಕಳು ಹಾರಾಡುವ ಕಲೆಯನ್ನು ಕಲಿಸುತ್ತೆ. ತನಗಿಂತ ಹೆಚ್ಚಿನವನೊಡಗಾಗಲಿ ಅಥವಾ ಸರಿಸಮನೊಡನಾಗಲಿ ಯುದ್ಧ ಮಾಡಬಾರದು. ತನ್ನ ದೇಶದಿಂದ ಇನ್ನೊಂದು ದೇಶಕ್ಕೆ ಅಂತರವಿರುವ ರಾಜನು ಮಿತ್ರನಂತಿಸ್ತಾನೆ, ಆದರೆ ತನ್ನ ದೇಶದ ಪಕ್ಕದ ರಾಜನು ಶತ್ರು ಅಂತ ಕಾಣಿಸ್ತಾನೆ. ಗತಕಾಲದ ಶೋಕವಾಗಲಿ ಭವಿಷ್ಯದ ಚಿಂತೆಯಾಗಲಿ ನಿನ್ನನ್ನು ಬಾಧಿಸ್ತಿರಲಿ, ವರ್ತಮಾನದಲ್ಲಿ ಏನು ಮಾಡಬೇಕೋ ಅದ್ರ ಬಗ್ಗೆ ಆಲೋಚನೆ ಮಾಡು. ಆ ಶಾಪಾರಾಧನ ಕಾರ್ಯದಕ್ಷವನ್ನು ಮೋಸಗೊಳಿಸುವುದು ಬಹಳ ಸುಲಭ. ನೀರಿನಲ್ಲಿ ಎಣ್ಣೆ, ವಿವೇಕಿಯಲ್ಲಿ ತಿಳಿವು, ಸ್ವಶಕ್ತಿಯಿಂದ ವಿಸ್ತಾರವಾಗುತ್ತದೆ. ಪಂಚತಂತ್ರಗಳು ಕೈಕೊಟ್ಟಾಗ ರಣತಂತ್ರದ ಮೊರೆ ಹೋಗಬೇಕು. ಇಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕನ್ನಡ.